ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಜನ್ಮದಿನದ ಹಿನ್ನೆಲೆ ದೇಶದ ಪ್ರತಿಷ್ಠಿತ ಅಟ್ಟಿ ಚಿನ್ನದ ಗಣಿಯಲ್ಲಿ ಅಪ್ಪು ಹುಟ್ಟು ಹಬ್ಬದ ಆಚರಣೆಯನ್ನು ಅತ್ಯಂತ ಸಡಗರದಿಂದ ಮಾಡಲಾಯಿತು. ಅಪ್ಪು ಭಾವಚಿತ್ರವಿರೋ ಕನ್ನಡ ಬಾವುಟ ಅನಾವರಣ ಮಾಡಿ ಕಂಠೀರವ ಸ್ಟುಡಿಯೋದ ಸಮಾಧಿ ಹೋಲುವಂತೆ ಇಲ್ಲಿಯೂ ಅದೇ ರೀತಿಯಲ್ಲಿ ಡೆಕೋರೇಷನ್ ಮಾಡಿ ಹಟ್ಟಿ ಚಿನ್ನದ ಗಣಿಯಲ್ಲಿ ಅದೇ ಮಾದರಿಯಲ್ಲಿ ಅಲಂಕಾರ ಮಾಡಿ ಅನಾಥ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಅಪ್ಪು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಹಟ್ಟಿ ಗೋಲ್ಡ್ ಮೈನ್ ಅಧ್ಯಕ್ಷ ಮಾನಪ್ಪ ಡಿ ವಜ್ವಲ್ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ಬಡ ಮಕ್ಕಳಿಗಾಗಿ, ಬಡವರಿಗಾಗಿ ಇವತ್ತು ಅನೇಕ ಸ್ಕೂಲ್ಗಳಿಗಾಗಿ ಅನೇಕ ದಾನ ಧರ್ಮ ಮಾಡಿದಂಥದ್ದು ನಾವು ತಿಳ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇವತ್ತು ಪುನೀತ್ ರಾಜ್ಕುಮಾರ್ ಅಂತ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಅವರ ಒಳ್ಳೆಯ ಒಂದು ಮಾರ್ಗದಲ್ಲಿ ಇವತ್ತು ಸಾಕಷ್ಟು ಒಂದು ಉದಾಹರಣೆ ಅಂದರೆ, ಬದುಕಿದ್ದಾಗ ರಕ್ತದಾನ ಮಾಡಬೇಕು, ಸತ್ಮೇಲೆ ನೇತ್ರದಾನ ಮಾಡಿರಬೇಕು ಅಂತ ಕಲಿಸಿಕೊಟ್ಟವರು ಯಾರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಕಂಪನಿ ಕಡೆಯಿಂದ ಇವತ್ತೆಲ್ಲ ಸಿಬ್ಬಂದಿ ವರ್ಗ ಬಂತು, ನಮ್ಮ ಹಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಚಿನ್ನದಂಥ ಎಲ್ಲ ಅಭಿಮಾನಿಗಳು ಇವತ್ತು ಅವರ ಹುಟ್ಟಹಬ್ಬವನ್ನು ಕೂಡ ನಾವು ಆಚರಣೆ ಮಾಡ್ಕೊತಿದ್ದೀವಿ. ಇವತ್ತಿನ ದಿವಸ ರಕ್ತದಾನ ಶಿಬಿರ ಇದೆ, ಅನ್ನದಾನ ಸಮರ್ಪಣೆ ಇದೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಇತಿಹಾಸ ಇದು. ಹಟ್ಟಿ ಚಿನ್ನದ ಗಣಿ ವತಿಯಿಂದ ರಕ್ತದಾನ ಶಿಬಿರ, ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಸಂಜೆ ಅಪ್ಪು ಆರ್ಕೆಸ್ಟ್ರಾ ಏರ್ಪಡಿಸಿದ್ದು ಅಪ್ಪು ಹುಟ್ಟು ಹಬ್ಬದ ಆಚರಣೆಗೆ ಜನಸಾಗರ ಹರಿದು ಬಂದಿತ್ತು. ಎಲ್ಲ ಗಣ್ಯರು, ಊರಿನ ಹಿರಿಯರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಇದರಲ್ಲಿ ನಾವು ಮಾಡಿರೋ ನಾವುಗಳು ಅಂದರೆ ಈ ಇಡೀ ಊರು ಕಾರ್ಯಕ್ರಮ ಮಾಡಿರೋದು ಏನಪ್ಪ ಅಂತಂದರೆ, ಬೆಳಿಗ್ಗೆ 10 ಗಂಟೆಗೆ ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ನಾವು ಒಂದು 30 ಜನ ಆಗುತ್ತೆ ಅಂದ್ಕೊಂಡಿದ್ವಿ. ಅದನ್ನು ಮೀರಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಹೆಂಗಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಮಾದರಿಯಾಗಿದೆ ಹಟ್ಟಿ ಚಿನ್ನದ ಗಣಿ. ಇಲ್ಲಿ 50ಕ್ಕಿಂತಲೂ ಹೆಚ್ಚು ಜನ ರಕ್ತದಾನ ಬಂದು ರಕ್ತದಾನವನ್ನು ಮಾಡಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಅಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಥ್ಯಾಂಕ್ಸ್ ಹೇಳಿದ್ರು ಕಷ್ಟನೇ. ತದನಂತರ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ 5,000 ಜನಕ್ಕೆ. ಅದಕ್ಕೆ ಸರ್ವರು ಬಂದಿದ್ದಾರೆ, ತುಂಬ ಧನ್ಯವಾದಗಳು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.